ಐನೋರೆ ಈ ಕೆಮ್ಮು ಕಮ್ಮಿನೇ ಆಗ್ತಿಲ್ವಲ್ಲಪ್ಪ ಐನೋರೆ. ನನ್ನ ಕೆಮ್ಮು ಕಮ್ಮಿನೇ ಆಗ್ತಾ ಇಲ್ಲ ಐನೋರೆ. ಯಾರಿವ್ರು? ಅಯ್ಯೋ ಯಜಮಾನ್ರು ಅಮ್ಮವ್ರು. ಏನಾಯ್ತಪ್ಪ ಇವ್ರಿಗೆ? ಏ ಸುಬ್ಬಣ್ಣ, ಏ ವೆಂಕಣ್ಣ, ಏ ಬೇಗ ಬನ್ನಿ, ಏ ಬೇಗ ಬನ್ನಿ, ಎಲ್ಲಿದ್ದೀರಾ? ಏ ಎಲ್ರು ಬನ್ನಿ ಬೇಗ. ಅಯ್ಯೋ ಬೇಗ ಬನ್ನಿ, ಬೇಗ ಬನ್ನಿ. ಯಜಮಾನ್ರು ಮತ್ತೆ ಅಮ್ಮವ್ರು ಪ್ರಜ್ಞೆ ತಪ್ಪಿಟ್ಟಿದ್ದಾರೆ. ಬೇಗ ಬನ್ನಿ, ಬೇಗ ಬನ್ನಿ. ಅಯ್ಯೋ ಏನಾಯ್ತು ಇದು? ಏನಾಗಿದೆ ಯಜಮಾನ್ರೆ? ಕಚ್ಚಿದ್ದೆ ಅನ್ಸುತ್ತೆ ಅಮ್ಮವ್ರೆ. ಈಗ ತಾನೆ ಅಕ್ಕಂಗೆ ಅರ್ಚೆ ಹಾಕ್ಬಿಟ್ಟು ಬಂದಿದ್ದೆ ತಾತ. ಅಲ್ಲ, ಅಣ್ಣಂಗಾದ್ರೆ ಹಾವು ಕಚ್ಚಿದೆ, ಆದ್ರೆ ಅಕ್ಕಂಗೆ ಏನಾಗಿದೆ? ಗಂಡನ ಪ್ರಾಣ ಕಾಪಾಡೋದಕ್ಕೆ ವಿಷ ತೆಗ್ದಿರ್ಬೇಕು ಮಹಾತಾಯಿ. ಸ್ವಾಮಿ ಬನ್ನಿ, ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ, ಐನೋರೆ. ಹೋಗಿ ಹೋಗಿ ಹಿಂದಕ್ಕೆ ಹೋಗಿ. ಇವ್ರನ್ನ ಕರ್ಕೊಂಡು ಬಂದಲ್ಲಿ ಮಲಗಿಸಿ. ಅಯ್ಯೋ ಅನಿಷ್ಟದವಳೆ, ನನ್ನ ಮಗಳನ್ನೇ ನನ್ನಿಂದ ದೂರ ಮಾಡ್ತೀಯ ನಿನ್ನ? ವೈದ್ಯನ ಕರ್ಸಿದ್ರೆ ಇವರು ಇಬ್ರನ್ನು ಉಳಿಸ್ಕೊಳ್ಳೋ ಆಸೆ ಅನ್ಸುತ್ತೆ. ನಾಗ ಹೇಳಿದ ಪ್ರಕಾರ ಇಷ್ಟೊತ್ತಕಾಗ್ಲೇ ಅವರಿಬ್ರು ಪ್ರಾಣ ಹೋಗಿರುತ್ತೆ. ವೈದ್ಯ ಬಂದ್ರು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ನೋಡ್ತಾ ಇರೋ. ಏನಮ್ಮ ಸ್ವಲ್ಪ ಇಲ್ಲಿ ಬರ್ತೀಯಾ? ಅವ್ರ ಬಾಯಿನ ಸ್ವಲ್ಪ ತೆಗೀರಿ.
ನನ್ನ ಪ್ರಯತ್ನನ ನಾನು ಮಾಡಿದ್ದೀನಿ. ಇನ್ನೆಲ್ಲ ಆ ತಾಯಿನೇ ನೋಡ್ಕೋಬೇಕು. ನಮಗೋಸ್ಕರ, ನಮ್ಮ ಊರಿಗೋಸ್ಕರ, ನಮ್ಮ ಜನರಿಗೋಸ್ಕರ ದೊಡ್ಡ ಯಜಮಾನರು ಎಷ್ಟೆಲ್ಲ ಮಾಡಿದ್ದಾರೆ. ಇವತ್ತು ಯಜಮಾನರು ಮಗ ಈಗ ಇಂಥ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಜಮಾನರಿಗೋಸ್ಕರ ನಾವಿವತ್ತು ಪ್ರಾಣ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಯಜಮಾನರಿಗೆ ಪ್ರಜ್ಞೆ ಬರೋವರೆಗೂ ನಾವು ದೇವ್ರನ್ನ ಬೇಡ್ಕೊಳ್ಳೋಣ. ಬಾ, ನಾವು ಅಲ್ಲೇ ಹೋಗಿ ಕೂತ್ಕೊಳ್ಳೋಣ. ನನ್ನ ಅದೃಷ್ಟ ನಾನು ಖಂಡಿತ ನಂಬಲ್ಲ. ಅವನ್ ಸತ್ತಿದ್ದಾನೆ ಅಂತ ವೈದ್ಯ ಹೇಳೋವರೆಗೂ ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ. ನಾವಿವಾಗ ಇಲ್ಲಿರ್ಬೇಕಾ? ಇರ್ಲೇಬೇಕು ವಾಲಿ. ಅವ್ರ ಪ್ರಾಣ ಹೋಗೋದ್ ನೋಡ್ಬೇಕು ಅಂದಿದ್ಯಲ್ಲ, ಸುಮ್ನೆ ನೋಡ್ತಾ ಇರು. ನಾನು ಕೂಡ ಅವ್ರ ಪ್ರಾಣ ಹೋಗೋದನ್ನ ನೋಡ್ಬೇಕು. ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ. ಇವ್ರ ಬೇಡಿಕೆ ದೇವ್ರು ಕೇಳಿಸ್ಕೊತಾನ ಇಲ್ವೋ ನಾವು ನೋಡೋಣ. ಆಹಾ, ವಿಷದ ಮುಂದೆ ಇವ್ರ ಬೇಡಿಕೆ ಏನು ಕೆಲಸ ಮಾಡಲ್ಲ. ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ. ಇವರೆಲ್ಲ ಅವ್ರನ್ನ ಉಳಿಸ್ಬೇಕು ಅಂತ ಬೇಡ್ಕೋತಾ ಕೂತಿದ್ದಾರೆ. ಆದ್ರೆ ಅವ್ರ ಪ್ರಾಣ ಹೋಗ್ಲಿ ಅಂತ ಮನಸ್ಸಾರೆ ಆ ಅಮ್ಮನವ್ರನ್ನ ಬೇಡ್ಕೊಳ್ಳೋಣ. ಜೈ ಭವಾನಿ, ಜೈ ಭವಾನಿ. ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ. ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ. J
ಪ್ರಜ್ಞೆ ಬಂತು ಯಜಮಾನರಿಗೆ, ಅಮ್ಮವ್ರಿಗೆ ಪ್ರಜ್ಞೆ ಬಂತು. ನಿಜವಾಗ್ಲೂ ನೀನ್ ಹೇಳ್ದಂಗೆ ನೀನ್ ದುರಾದೃಷ್ಟವಂತ ಕಣ. ಇನ್ನು ನಾವಿಲ್ಲೇ ಇದ್ರೆ ನಮ್ ಪ್ರಾಣ ಹೋಗುತ್ತೆ. ಅವ್ರು ನೋಡೋಕ್ಕೂ ಮುಂಚೆ ಹೊರಟೋಗಣ ನಡಿ. ಬಾಬಾ, ನಿನ್ಗೇನು ಆಗಿಲ್ಲ ಅಲ್ವಾ? ವೈದೇಹಿ, ನನ್ಗೇನು ಆಗಿಲ್ಲ. ನಿನ್ಗೇನಾಯ್ತು? ನೀನು ಯಾಕೆ ನನ್ನ ಹಾಗೆ ಪ್ರಜ್ಞೆ ಇಲ್ಲದೆ ಮಲ್ಕೊಂಡಿದ್ದೆ? ಏನಾಯ್ತು? ನಿನ್ನ ಪ್ರಾಣನ ಉಳಿಸೋದಕ್ಕೋಸ್ಕರ ನಿನ್ನ ದೇಹದಲ್ಲಿರೋ ವಿಷನ ತನ್ನ ಬಾಯಿಂದ ತೆಗೆದಾಕಿದ್ದಾಳೆ. ಅದಕ್ಕೆ ಅವಳ ಮೇಲೂ ವಿಷದ ಪ್ರಭಾವ ಆಗಿದೆ. ಯಾಕೆ ವೈದ್ಯ ಇಂಥ ಕೆಲಸ ಮಾಡಿದೆ ನೀನು? ಬಾವಾ, ನಿನ್ನ ಕಾಪಾಡ್ಕೊಳ್ಳೋದಕ್ಕೆ ಬೇರೆ ದಾರಿ ನನಗೆ ತೋಚ್ಲಿಲ್ಲ ಬಾವಾ. ನನಗೇನು ತೋಚ್ಲೇ ಇಲ್ಲ ಬಾವಾ. ಅವಳು ಆತರ ವಿಷಾನ ತೆಗೆದು ಇಲ್ಲಿ ಕರ್ಕೊಂಡು ಬರಲಿಲ್ಲ ಅಂದಿದ್ರೆ ನೀನು ಉಳಿತಾ ಇರಲಿಲ್ಲ ಅಪ್ಪ. ಆದ್ರೆ ಅವಳು ತಾಯಿ ಆಗ್ತಿದ್ದಾಳೆ, ಮಗುಗೇನಾದ್ರೂ ಆಗಿದ್ರೆ? ಹೌದು, ಇವಾಗ ಮಗು ಪರಿಸ್ಥಿತಿ ಹೇಗಿದೆ? ನಿನ್ನನ್ನ ಕಾಪಾಡೋದ್ರ ಬಗ್ಗೆ ಯೋಚಿಸಿದ್ವಪ್ಪ, ಮಗು ಬಗ್ಗೆ ನಾವ್ ಯೋಚನೆ ಮಾಡ್ಲಿಲ್ಲ. ಅಮ್ಮನವ್ರಿಬ್ಬರನ್ನೂ ಬದುಕಿದ್ದಾರೆ ಅಂದ್ರೆ ಮಗುನು ಕ್ಷೇಮವಾಗಿರುತ್ತೆ. ಒಂದ್ಸಾರಿ ಪರೀಕ್ಷೆ ಮಾಡಿ ನೋಡಿ ವೈದ್ಯರೆ. ನಮ್ ಪ್ರಾಣನ ಕಾಪಾಡಿದ್ದಕ್ಕೆ ನಾವ್ ನಿಮಗ್ ಸದಾ ಋಣಿಯಾಗಿರ್ತೀವಿ. ನಮ್ ಮಗುಗೂ ಕೂಡ ಏನು ತೊಂದರೆ ಆಗಲ್ಲ ಅಂತ ಹೇಳ್ಬಿಡಿ. ಈ ಕಡೆಗೆ ಬಾಮ್ಮ, ನಿನ್ ಕೈಯನ್ ಕೊಡಮ್ಮ. ಎಷ್ಟೇ ಹುಡುಕಿದ್ರು ಮಗುನಾಡಿ ಸಿಗ್ತಾನೆ ಇಲ್ಲಮ್ಮ.
ಏನಾಯ್ತು? ನನ್ ಮಗು ಕ್ಷೇಮವಾಗಿ ಇದೆ ಅಲ್ವಾ? ಆ ವಿಷಯನ ನನ್ನಿಂದ ಹೇಳಕ್ ಆಗ್ತಿಲ್ಲಮ್ಮ. ನಾಡಿ ನನಗ್ ಸಿಗ್ತಾನೆ ಇಲ್ಲ. ವೈದೇಹಿ, ವೈದೇಹಿ, ಎದ್ದೇಳು ವೈದೇಹಿ, 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 ರಿಲ್ಯಾಕ್ಸ್, ರಿಲ್ಯಾಕ್ಸ್ ವೈದೇಹಿ, ಸಮಾಧಾನ ಮಾಡ್ಕೊ ವೈದೇಹಿ, ಸಮಾಧಾನ ಮಾಡ್ಕೊ ವೈದೇಹಿ. ಇನ್ನೊಂದ್ಸಲ ಸರಿಯಾಗಿ ನೋಡಿ ಹೇಳ್ತೀರಾ? ನೋಡದ್ನಪ್ಪ, ಪ್ರಯೋಜನ ಇಲ್ಲ, ಸಮಯ ಮೀರೋಗಿದೆ ಅನ್ಸುತ್ತೆ. ನಮ್ಮ ಮಗುನೇ ನಮ್ ಪ್ರಾಣ, ನಮ್ ಬದುಕಿರೋದೇ ನಮ್ಮ ಮಗುಗೋಸ್ಕರ. ಆ ಮಗುನೇ ಜೀವಂತವಾಗಿಲ್ಲ ಅಂದ್ರೆ ನಮ್ಮನ್ ಯಾಕೆ ಬದುಕಿಸಿದ್ದೀರ? ನಮ್ಮನ್ ಯಾಕೆ ಕಾಪಾಡಿದ್ರಿ? ಬಾವಾ ನಮ್ ಮಗು, ನಮ್ಮ ಮಗು ಬಾವಾ, ನಮ್ಮ ಮಗು. ದೇವ್ರೆ, ನಾವ್ ಮೂರ್ ದಿನ ಒಂದೇ ಜೀವ ಅನ್ಕೊಂಡಿದ್ವಿ. ನಮ್ಮ ಮಗುನ್ ಕರ್ಕೊಂಡು ಹೋಗಿ ನಮ್ಮನ್ ಮಾತ್ರ ಯಾಕೆ ಬಿಟ್ಟೆ? ಮಗು ಬದಲು ನನ್ನ ಕರ್ಕೊಂಡು ನನ್ ಮಗುನ್ ಉಳಿಸ್ಕೊಡ್ಬೋದಿತ್ತಲ್ವಾ? ನಾನೇ ಬಲಿ ಆಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನನ್ ರಕ್ತದಲ್ಲಿ ಅಭಿಷೇಕ ಮಾಡಿಸಿದ್ದೆ ಅಲ್ವಾ? ಆದ್ರೂ ಯಾಕೆ ಹೀಗ್ ಮಾಡ್ದೆ? ನಿನ್ನ ಹತ್ರ ಬಂದ್ರೆ ನನ್ ಮಗು ಕ್ಷೇಮವಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ನಿನ್ ಮುಂದೆನೆ ಇಂಥ ಅನ್ಯಾಯ ಆಗೋಯ್ತಲ್ಲ ತಾಯಿ, ಇವಾಗ ನಾವ್ ಹೇಗ್ ಬದುಕಿರೋದು?